ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Zee5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳು ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದೆ ಆಯ್ತು ಗುರುಜರಿಂದ ಬನ್ನಿ. ಹಾಗಿದ್ರೆ ಈಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ನಿಮ್ ಹೆಸರು ಹೇಳಿಮ್ಮ. 2022 ವರ್ಷದ ಶುಭಾಶಯ ನಿಮ್ಗೆ. ಮಂಗಳೂರಿಂದ ಕರೆ ಮಾಡ್ತಾ ಇದ್ದೇನೆ. ತುಂಬಾ ದಿನದಿಂದ ಟ್ರೈ ಮಾಡಿ ಇವತ್ತು ಹೊಸ ವರ್ಷಕ್ಕೆ ಸಿಕ್ಕಿದೆ. ಖುಷಿ ಆಯ್ತಾ? ಗುರುಜಿ ಹತ್ರ ಮಾತಾಡ್ಬೇಕಿತ್ತು, ಅವ್ರ ಅಭಿಮಾನಿ. ಅವರು ಬಂದಾಗ ಇಲ್ಲಿ ಹೋಗ್ತಾ ಇದ್ದೆ, ಅವ್ರ ಆಶೀರ್ವಾದ ತುಂಬಾ ಕಡೆ ತಗೊಂಡಿದ್ದೀನಿ. ಖಂಡಿತ ಮಾತಾಡಿಮ್ಮ, ಮಾತಾಡಿ. ಹಲೋ, ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಮಾ. ತುಂಬಾ ಖುಷಿ ಆಗ್ತಿದೆ, ನಿಮ್ಮ ಅಭಿಮಾನಿ. ನಿಮ್ಮ ಪ್ರೋಗ್ರಾಮ್ ಎಲ್ಲ ನೋಡ್ತಾ ಇರ್ತೇವೆ, ತುಂಬಾ ಚೆನ್ನಾಗ್ ಬರ್ತಿದೆ ಪ್ರೋಗ್ರಾಮ್ ಅನುಷ್ಠಾನಗಳು. ಆ ಒಂದು ನೊಂದ ಹೃದಯಗಳಿಗೆ, ಆ ಮನೆಗೆ ಎಲ್ಲ ಒಂದು ಸಾಂತ್ವನದ ಮಾತಾಗಿರ್ಬೋದು. ತುಂಬಾ ಖುಷಿ ಆಗ್ತಿದೆ ಇವತ್ತು ಕರೆ ಸಿಕ್ಕಿದೆ. ತುಂಬಾ ಸಂತೋಷ ನನಗೆ, ನಿನ್ನೇನ್ ಮಾತಾಡೋದೇ ನನಗೆ ಖುಷಿ ಆಗ್ತಾ ಇದೆ. ಹೌದಾ ಗುರುಜಿ, ನಾನು ನಿಮ್ಮ ಆಶೀರ್ವಾದ ತಗೊಂಡಿದ್ದೀನಿ. ಮತ್ತೆ ಏರ್ಪೋರ್ಟ್ ಗೆ ಎಲ್ಲ ಬಂದಿದ್ವಿ ವೆಲ್ಕಮ್ ಮಾಡೋದಕ್ಕೆ, ಇಲ್ಲಿ ಎಲ್ಲ ಯಾವ್ದೇ ಎಲ್ಲ ಇತ್ತಲ್ಲ ಮಂಗಳೂರಲ್ಲಿ. ಹೌದು ಹೌದು, ಅವಾಗ ಎಲ್ಲ ನಾನು ಬಂದಿದ್ದೀನಿ. ಎಲ್ಲಾ ಕಡೆ ನೀವು ಬಂದಾಗ ಏನಿದ್ರು ಅಂದ್ಬಿಟ್ಟು ಓಡ್ಕೊಂಡು ಅಲ್ಲಿ ಬರ್ತೀನಿ. ಫಸ್ಟ್ ಸೀಟ್ ಅಲ್ಲೇ ಪ್ರೆಸೆಂಟ್ ಆಗ್ತೀನಿ ಅಲ್ಲಿ ಪ್ರೋಗ್ರಾಮ್ ಅಲ್ಲಿ. ಒಳ್ಳೇದಾಗ್ಲಿ ತಾಯಿ, ಒಳ್ಳೇದಾಗ್ಲಿ ಮಾ. ಹೇಳಿ ಹೇಳಿ, ಏನ್ ವಿಚಾರಮ್ಮ, ಏನ್ ತಿಳ್ಕೊಳ್ಬೇಕಾಗಿತ್ತು? ನನ್ಗೆ ಪ್ರಾಬ್ಲಮ್ ತುಂಬಾ ಇದ್ದು ನಿಮ್ಮ ಜೊತೆ ಮಾತಾಡುವಾಗ್ಲೇ ಎಲ್ಲ ಮರ್ತು ಹೋಗ್ತಾ ಇದೆ. ಅಂದ್ರೆ ತುಂಬಾ ಅನುಭವಿಸಿದೀನಿ ಗುರುಜಿ. ಸಮಸ್ಯೆ ಅಂದ್ರೆ ಏನು ಆದ್ರೆ, ನಾನು ತುಂಬಾ ಶಿವ ದೆನ್ ನಮ್ದು ಕಟೀಲ ದುರ್ಗಾ ಪರಮೇಶ್ವರ ಅಮ್ಮನ ತುಂಬಾ ಪ್ರೇಮ ಆಗ್ತೀನಿ. ಅವಳೇ ಇಷ್ಟದವರೆಗೆ ನಾನು ಇದ್ದೀನಿ ಅಂದ್ರೆ ಅವಳೇ ಕಾರಣ. ತುಂಬಾ ಪ್ರಾಬ್ಲಮ್ ಇದೆ ಗುರುಜಿ. ಅಂದ್ರೆ ಈಗ ನಂಗೆ ಏಜ್ 30 ಹತ್ರ ಆಯ್ತು, ಸ್ವಲ್ಪ ಮದ್ವೆಗಳಲ್ಲಿ ಪ್ರಾಬ್ಲಮ್ ಇದೆ, ಅದೊಂದು ಕೇಳ್ಬೇಕಿತ್ತು ನನ್ಗೆ ನಿಮ್ ಮದ್ವೆ ವಿಳಂಬ ಆಗ್ತಾ ಇದೆ. ಹಾ, ಅಂದ್ರೆ ಮದ್ವೆ ಅಂದ್ರೆ ಬರುದಿಲ್ಲ ಅಂತ ಇಲ್ಲ, ತುಂಬಾ ಕೇಳ್ತಾರೆ. ಆದ್ರೆ ನಾನು ಅಷ್ಟು ಸುಲಭವಾಗಿ ಯಾರಿಗೂ ಇದ್ ಮಾಡುದಿಲ್ಲ. ಅಂದ್ರೆ ಸಮಾಜದಲ್ಲಿ ಈಗ ನೋಡುವಾಗ ಒಂದೊಂದ್ಸಲ ಅನ್ಸುತ್ತೆ ಬೇಡ ನನ್ಗೆ ಮದ್ವೆ, ಆ ತರನು ಇದೆ ನನ್ಗೆ ಮನ್ಸಲ್ಲಿ. ಈಗ ಒಬ್ರು ಮುಂದೆ ಬಂದಿದ್ದಾರೆ ಅವರಾಗೆ, ಅದ್ ನನ್ನ ಫ್ರೆಂಡ್ ಇದು ಒಂದು ಫ್ರೆಂಡ್, ಅದು ನನ್ಗೆ ಮುಂದುವರಿಸಲ. ಏನು ಏನು ಗೊತ್ತಾಗ್ತಿಲ್ಲ ನನ್ಗೆ, ಹೇಗೆ ಹೆಜ್ಜೆ ಇಡ್ಬೇಕಂದೇನು ಗೊತ್ತಾಗ್ತಿಲ್ಲ ಜೀವನದಲ್ಲಿ. ತುಂಬಾ ಅನ್ಭವಿಸಿದ್ದೇನೆ, ಅದಕ್ಕೆ ನಂಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಒಬ್ರ ಕಡೆಯಿಂದ. ನಾನೊಂದು ಮಾತು ಹೇಳ್ತೇನೆ ಕೇಳು. ಯಾವ ಸಮಸ್ಯೆ ಇರಲಿ, ಏನೇ ಪ್ರಾಬ್ಲಮ್ ಇರಲಿ, ನೀನು ತಗೊಳ್ಳುವಂತಹ ನಿರ್ಣಯ ಕರೆಕ್ಟಾಗಿರಲಿ. ಅದಕ್ಕಿಂತ ಮುಖ್ಯವಾಗಿ ನೋಡು ತಾಯಿ, ಕೆಲವು ಸರ್ತಿ ನಮಗೆ ಗೊತ್ತಿದ್ದೋ ಗೊತ್ತಿಲ್ದಿರೋನೋ ಕೆಲವು ತಪ್ಪುಗಳನ್ನ ಮಾಡ್ಕೊಂಬಿಡ್ತೀವಿ. ಆ ತಪ್ಪುಗಳನ್ನು ಸರಿತಿದ್ದುಕೊಳ್ಳೋದಕ್ಕೆ ಆಗದಂಥ ರೀತಿಯಲ್ಲಿ ಒದ್ದಾಡ್ತೀವಿ. ಆದರೆ ಕೆಲವಷ್ಟು ತಪ್ಪನ್ನು ಮಾಡೋದಕ್ಕೊಂಡು ಮಾಡದಿರಲಿ ಕೊಂಡು ಮಾಡದಿರಿರ್ತಕ್ಕಂಥ ಕೆಲವು ನಾವು ಬೇಡವಾದಂಥ ವಿಚಾರದಲ್ಲಿ ನಾವು ಒಂದೆಜ್ಜೆ ಮುಂದಕ್ಕೆ ಹಾಕ್ಬಿಡ್ತೀವಿ. ಅದು ನಮ್ಮ ಕರ್ಮಫಲವೋ, ನಮ್ಮ ಪ್ರಾರಬ್ಧ ಕರ್ಮವೋ, ಅಥವಾ ಆ ಸಮಯದಲ್ಲಿ ನಮ್ಮ ತಲೆ ಮೇಲೆ ಆ ಗೂಬೆ ಬಂದು ಕೂತಿರುತ್ತೋ ಏನು. ಒಟ್ಟಾರೆ ಹೇಳಬೇಕಂದ್ರೆ ಪರಿಸ್ಥಿತಿ ಯೋಚನೆ ಮಾಡ್ಬೇಕು ನಾವು. ನೀನು ಚಿಂತನೆ ಮಾಡಬೇಡ, ನಿನ್ನ ಭವಿಷ್ಯತ್ತು ಸರಿ ಹೋಗುತ್ತೆ. ಇದೇ ಬರ್ತಕ್ಕಂಥ ಫೆಬ್ರವರಿ 12 ದಾಟಿದ್ರೆ ನಿನ್ನ ಭವಿಷ್ಯತ್ತಲ್ಲಿ ತುಂಬ ಬದಲಾವಣೆ ಸಿಗುತ್ತೆ. ಹಾಗೆ ಈಗ ನಿನ್ನ ಈಗ ನಿನ್ನ ಮನಸ್ಸಲ್ಲಿರ್ತಕ್ಕಂಥದ್ದು, ಈಗ ಏನು ತೀರ್ಮಾನ ತಗೋಬೇಕು ಅಂತ ನಿನ್ನ ಮನಸ್ಸಲ್ಲಿ ಕಾತುರಿತಾ ಇದೆಯಲ್ಲ, ಆತುರದಿಂದ ನಾನು ಫೋನ್ ಮಾಡಿದ್ದೆಯಲ್ಲ, ಆ ನಿನ್ನ ಮನಸ್ಸಲ್ಲಿರ್ತಕ್ಕಂಥ ತೀರ್ಮಾನನ ನೀನು ಸ್ವಾಗತಿಸು. ಅದನ್ನು ನೀನು ಸ್ವಾಗತಿಸಿ ಒಳ್ಳೆ ತೀರ್ಮಾನ ತೆಗೆದುಕೊಂಡು ತುಂಬ ನಿಧಾನ ಮಾಡಬೇಡ. ಬೇಗ ನಿರ್ಣಯ ತೆಗೆದುಕೊಂಡು ಮನೆಯಲ್ಲಿರ್ತಕ್ಕಂಥವ್ರ ಹತ್ರ ಒಂದ್ಸತಿ ಕೂತು ಮಾತಾಡಿ ಒಂದು ಒಳ್ಳೆ ತೀರ್ಮಾನಕ್ಕೆ ಬಾ. ಇದರಿಂದ ನೀನು ಒಳ್ಳೆದಾಗುತ್ತೆ, ಒಳ್ಳೆ ಫಲ ಇದೆ, ಭಯಪಡೋದು ಬೇಡ. ನೋಡಮ್ಮ, ಎಲ್ಲವೂ ನಮ್ಮ ಅಂಗೈಯಲ್ಲಿ ಹೀಗೆ ಸಿಗಬೇಕು ಅಂದರೆ ಸಿಗೋದಲ್ಲ. ಯಾಕೆಂದರೆ ನಮ್ಮ ಹಸ್ತ ನೋಡು, ಈ ಹಸ್ತದಲ್ಲಿ ಒಂದೊಂದು ಬೆರಳು ಒಂದೊಂದು ಥರ ಇದೆ. ಯಾವುದೇ ಒಂದು ಬೆರಳನ್ನು ಆಧಾರ ಪಟ್ಕೊಂಡು ಇನ್ನೊಂದು ಬೆರಳು ಪಕ್ಕದಲ್ಲಿ ಅದರ ಸರಿಸಮಾನ ಇಲ್ಲ. ಹಾಗಾಗಿ ಮನುಷ್ಯನ ಜೀವನ ಇದು. ಆದರೆ ನಮ್ಮ ಬುದ್ಧಿ ಚೈತನ್ಯ ಅಂತಕ್ಕಂಥದ್ದು ಈ ಮಧ್ಯಭಾಗ ಇರೋ ಸ್ಥಳ. ಈ ಮಧ್ಯದಲ್ಲಿರ್ತಕ್ಕಂಥ ಈ ಬುದ್ಧಿ ಚೈತನ್ಯವನ್ನು ನಾವು ಎಲ್ಲೆಲ್ಲಿ ಯಾವ್ಯಾವ ಭಾಗದ ಯಾವ ಬೆರಳಿಗೆ ಎಷ್ಟು ಬುದ್ಧಿ ಕೊಡಬೇಕು, ಏನು ಜ್ಞಾನವಾಗಿರಬೇಕು, ಯಾವುದು ತೊಂದರೆ ಆದಾಗ ನಾವು ಹೇಗೆ ಅದನ್ನು ರಕ್ಷಣೆ ಮಾಡಬೇಕು ಎಂಬತಕ್ಕಂಥದ್ದನ್ನು ನಾವು ಚಿಂತನೆ ಮಾಡಬೇಕು. ಅದು ಸಂಸಾರದ ಗುಣವೂ ಆಗುತ್ತೆ. ಹಾಗಾಗಿ ನೀನು ಒಳ್ಳೆ ಮನಸ್ಸಿನಿಂದ ಧೈರ್ಯವಾಗಿ ಇವು ಏನು ಬಂದಿದೆಯೋ ಬಂದಿರತಕ್ಕಂಥದ್ದನ್ನು ಸ್ವಾಗತಿಸು. ಆದಷ್ಟು ಬೇಗ ಸ್ವೀಟ್ ನಮಗೆ ಕಳಿಸು, ಒಳ್ಳೇದಾಗಲಿ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Zee5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ.